ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಮೇಷರಾಶಿ, ದಿನೇ ದಿನೇ ಅಭಿವೃದ್ಧಿಯನ್ನ ಬಯಸುವ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುವ ಸಾಧ್ಯತೆಗಳಿವೆ. ಕಠಿಣ ಶ್ರಮ ಹಾಗೂ ಪ್ರಯತ್ನಕ್ಕೆ ಒತ್ತು ನೀಡುವ ನಿಮಗೆ ಇಂದು ಬೇಸರ ಉಂಟಾಗಬಹುದು. ಆರೋಗ್ಯಕ್ಕೆ ಹಾಗೂ ಮನಸ್ಸಿಗೆ ಮುದ ನೀಡುವ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆಯದು. ವೃಷಭ ರಾಶಿ, ಅನೇಕ ಬಗೆಯ ಚಿಂತೆ ಹಾಗೂ ಮನೋವ್ಯಾಕುಲತೆಗಳು ಗುರಿಯಾದರೂ ನಿಮ್ಮ ಮನೋಸ್ಥೈರ್ಯ ನಿಮ್ಮನ್ನ ಮುನ್ನಡೆಸಿ ಕೊಂಡೊಯ್ಯಲಿದೆ. ಜೀವನದಲ್ಲಿ ಬಂದ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡಲ್ಲಿ ಉತ್ತಮ. ಮಿಥುನ ರಾಶಿ, ದಾಯಾದಿಗಳಿಂದ ನಿಮ್ಮ ಸಂಪತ್ತು ವಂಚನೆಗೆ ಗುರಿಯಾಗಲಿದೆ. ನ್ಯಾಯಾಲಯದ ಕೆಲಸ ಕಾರ್ಯಗಳು ಧನದ ವಿನಿಯೋಗದಿಂದ ನಿಮ್ಮ ಪರ ಆಗುತ್ತವೆ. ಕೌಟುಂಬಿಕ ಆಚರಣೆಗಳು ಕಂಡುಬರುತ್ತವೆ. ಕಟಕ ರಾಶಿ, ಬಹುಕಾಲದಿಂದ ಸತಾಯಿಸುತ್ತಿದ್ದ ನಿಮ್ಮ ಶತ್ರುಗಳು ಸೋತು ಸೊರಗಿ ಹೋಗುತ್ತಾರೆ. ಪಾಲುಗಾರಿಕೆಯ ವಿಚಾರದಲ್ಲಿ ಹೆಚ್ಚಿನ ಗಮನ ಹರಿಸಬೇಕು. ನಿಮ್ಮ ಹೆಚ್ಚು ವಿಶ್ವಾಸವು ನಿಮಗೆ ಮುಳುವಾಗುತ್ತದೆ. ಜಾಗ್ರತೆಯಿಂದ ವ್ಯವಹರಿಸಿ. ಸಿಂಹರಾಶಿ, ಆಗಾಗ ಮಾನಸಿಕ ಖಿನ್ನತೆಯಿಂದ ಬಳಲುತ್ತೀರಿ. ಹೆತ್ತವರೊಂದಿಗೆ ಅಭಿಪ್ರಾಯ ಭೇದವು ಕಂಡುಬರಲಿದೆ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅಭಿರುಚಿ ಕಂಡುಬರಲಿದೆ. ವ್ಯವಹಾರಿಕವಾಗಿ ಮತ್ತು ಸಾಂಸಾರಿಕವಾಗಿ ಉತ್ತಮ ಕೆಲಸಗಳು ಜರುಗುತ್ತವೆ. ಕನ್ಯಾರಾಶಿ, ಗೃಹ ನಿರ್ಮಾಣವು ಕಾರ್ಯದಲ್ಲಿ ಮುನ್ನಡೆ ಕಂಡುಬರುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳಿವೆ. ಕಫ ವಾತ ಪಿತ್ತ ಆರೋಗ್ಯವನ್ನ ಕೆಡಿಸುತ್ತದೆ. ಅಧಿಕಾರಿ ವರ್ಗದವರಿಗೆ ಸಮಸ್ಯೆಗಳು ತೋರಿ ಬರುವ ಸಾಧ್ಯತೆಗಳಿವೆ. ತುಲಾರಾಶಿ, ದೇಹದ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ನಿರುದ್ಯೋಗಿಗಳಿಗೆ ಆಕಸ್ಮಿಕ ಉದ್ಯೋಗದ ಲಾಭ ಕಂಡುಬರಲಿದೆ. ಸಂಚಾರದ ವಿಷಯದಲ್ಲಿ ಅತಿಯಾದ ಜಾಗ್ರತೆ ವಹಿಸಿರಿ. ಸೊಂಟದ ಕೆಳಭಾಗಕ್ಕೆ ನೋವು ಕಂಡುಬರುತ್ತದೆ. ವೃಶ್ಚಿಕ ರಾಶಿ, ದುಷ್ಟ ಜನರ ಸಹವಾಸದಿಂದ ದೂರ ಇದ್ದಷ್ಟು ಉತ್ತಮ. ಗೃಹ ನಿರ್ಮಾಣ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಪತ್ನಿಯ ಆರೋಗ್ಯದಲ್ಲಿ ವ್ಯತ್ಯಯ ಇದೆ. ನೀವು ಚಿಂತಿಸಿದ ಕಾರ್ಯಗಳಲ್ಲೂ ಅನುಕೂಲಕರವಾಗಿ ಇರುತ್ತವೆ. ಧನುರಾಶಿ, ಉದ್ಯೋಗ ವ್ಯವಹಾರದಲ್ಲಿ ಹಂತ ಹಂತವಾಗಿ ಮುನ್ನಡೆ ಕಂಡುಬರಲಿದೆ. ಮಿತ್ರರಲ್ಲೂ ಶತ್ರುಗಳಲ್ಲೂ ಸಮತಾವಾದ ಮತ್ತು ಉತ್ತಮ ದೃಷ್ಟಿಕೋನ ನಿಮ್ಮ ಮುನ್ನಡೆಗೆ ಕಾರಣವಾಗುತ್ತದೆ. ವೈಯಕ್ತಿಕ ಆಗುಹೋಗುಗಳಲ್ಲಿ ಚಿಂತಿತರಾಗದೆ ಮುನ್ನಡೆಯಬೇಕು. ಮಕರ ರಾಶಿ, ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ತಾಳ್ಮೆ ಸಮಾಧಾನದಿಂದ ಮುನ್ನಡೆಯಬೇಕಾಗುತ್ತದೆ. ಸಂಯಮದಿಂದ ಇದ್ದಲ್ಲಿ ಎಲ್ಲವನ್ನ ಎದುರಿಸಬಹುದಾಗಿದೆ. ಸಾಮಾಜಿಕವಾಗಿ ಉತ್ತಮ ಸ್ಥಾನಮಾನಗಳು ಲಭಿಸುವಂತಹ ದಿನವಾಗಿದೆ. ಕುಂಭರಾಶಿ, ಆರ್ಥಿಕವಾಗಿ ಆದಾಯವು ನಿರಂತರವಾಗಿ ಹರಿದು ಬರುತ್ತದೆ. ಮಹತ್ವಾಕಾಂಕ್ಷೆಯ ಕಾರ್ಯಗಳು ಜರುಗುತ್ತವೆ. ಕಾರ್ಯ ಸಾಧನೆಗೆ ವಿಳಂಬ ತೋರಿ ಬಂದರೂ ಹೆಚ್ಚಿನ ವಿಚಾರದಲ್ಲಿ ತಟಸ್ಥ ಧೋರಣೆಯನ್ನ ತಾಳಿರಿ. ಕೊನೆಯದಾಗಿ ಮೀನರಾಶಿ, ದಾನ ಧರ್ಮಾದಿಗಳಿಂದ ಧನ ವ್ಯಯ ಆದರೂ ಸಂತೃಪ್ತಿ ಸಿಗುತ್ತದೆ. ಬುದ್ಧಿಜೀವಿಗಳು ತಮ್ಮ ಕ್ಷೇತ್ರದಲ್ಲಿ ಪ್ರಶಂಸೆಯನ್ನ ಪಡೆಯಲಿದ್ದರೆ ಆಗಾಗ ದ್ವಂದ್ವ ಜೀವಿಗಳಿಗಾಗಿ ಋಣಾತ್ಮಕ ಚಿಂತೆಯನ್ನ ಹೊಂದುತ್ತೀರಿ. ತಾಳ್ಮೆಯಿಂದ ವ್ಯವಹರಿಸಿ. ಹೀಗಿವೆ ಈ ದಿನದ ರಾಶಿಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.